ರಾಜವೀರ ಮದಕರಿ ನಾಯಕ ಗಂಡುಗಲಿ ಮದಕರಿ ನಾಯಕ ದುರ್ಗದ ಹುಲಿ ಎಂದು ಹಲವಾರು ಹೆಸರುಗಳಿಂದ ಕರೆಯಲಾಗುವ ದುರ್ಗದ ಹುಲಿ ಮದಕರಿ ನಾಯಕ ಅಕ್ಟೋಬರ್ 13 1742 ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿದರು ಚಿತ್ರದುರ್ಗದ ಪಾಳೆಗಾರ ಕುಟುಂಬದ ಇತಿಹಾಸ ತಿಮ್ಮಣ್ಣ ನಾಯಕ ಚಿಕ್ಕಣ್ಣ ನಾಯಕ ಭರಮಪ್ಪ ನಾಯಕ ಕಸ್ತೂರಿ ರಂಗಪ್ಪ ನಾಯಕ ರಾಜವೀರ ಮದಕರಿ ನಾಯಕ ಚಿತ್ರದುರ್ಗದ ಪಾಳೆಗಾರ ಕುಟುಂಬದ ನಾಯಕರಲ್ಲಿ ಕೊನೆಯ ನಾಯಕ ಮದಕರಿ ನಾಯಕ ಚಿತ್ರದುರ್ಗದ ಸಿಂಹಾಸನವನ್ನು ಅಲಂಕರಿಸಿದಾಗ 12 ವರ್ಷ ವಯಸ್ಸು ಮದಕರಿ ನಾಯಕನ ಆಳ್ವಿಕೆಯಲ್ಲಿದ್ದ ಚಿತ್ರದುರ್ಗದ ಕೋಟೆಯನ್ನು ಹೈದರಾಲಿಯ ಸೇನೆ ಮುತ್ತಿಗೆ ಹಾಕುತ್ತದೆ ಹೀಗೆ ಹೈದರಾಲಿ ಚಿತ್ರದುರ್ಗದ ಕೋಟೆಯನ್ನು ಸುತ್ತುವರೆದಾಗ ಒನಕೆ ಒಬವ ಬಂಡೆಗಳ ನಡುವಿನ ಕಿಂಡಿಯ ಮೂಲಕ ಪ್ರವೇಶಿಸಿದ್ದನ್ನು ಗುರುತಿಸಿ ತನ್ನ ಸೈನಿಕರನ್ನು ಆ ಮಾರ್ಗದ ಮೂಲಕ ಕಳುಹಿಸುತ್ತಾನೆ ಆ ಕಿಂಡಿಯ ಸಮೀಪ ಕಾವಲು ಕಾಯುತ್ತಿದ್ದ ಕೋಟೆಯ ಸೈನಿಕ ಊಟ ಮಾಡಲು ಮನೆಗೆ ಹೋಗಿರುತ್ತಾನೆ ಆ ಕಿಂಡಿಯ ಮೂಲಕ ಬರುತ್ತಿದ್ದ ಸೈನಿಕರನ್ನು ಗಮನಿಸಿ ಕೂಡಲೇ ಜಾಗೃತಳಾಗಿ ತನ್ನ ಒನಕೆಯನ್ನು ಬಳಸಿ ಅವರನ್ನು ಕೊಲ್ಲುತ್ತಾಳೆ ಊಟ ಮುಗಿಸಿ ಹಿಂದಿರುಗಿದ ಬಳಿಕ ಓಬವನ ರಕ್ತಸಿಕ್ತಗೊಂಡಿದ್ದ ಒನಕೆಯನ್ನು ನೋಡಿ ಆಕೆಯ ಪತಿಗೆ ಆಘಾತವಾಗುತ್ತದೆ ಜೊತೆಗೆ ಅವಳಿಂದ ಹತವಾದ ನೂರಾರು ಸೈನಿಕರು ಅವಳೆದುರು ಶವವಾಗಿದ್ದನ್ನು ನೋಡುತ್ತಾನೆ ಈಗಲೂ ಈ ಕಿಂಡಿಯು ಉಳಿದುಕೊಂಡಿದೆ ಹೈದರಾಲಿ 1799 ರಲ್ಲಿ ಮತ್ತೊಮ್ಮೆ ಆಕ್ರಮಣ ನಡೆಸಿ ಕೋಟೆಯನ್ನು ತನ್ನ ವಶ ಮಾಡಿಕೊಳ್ಳುತ್ತಾನೆ ಹೈದರಾಲಿಯ ಮುತ್ತಿಗೆಯಿಂದ ಮದಕರಿ ನಾಯಕ ಚಿತ್ರದುರ್ಗವನ್ನು ಕಳೆದುಕೊಂಡನು ಹೈದರಾಲಿಯ ಮಗ ಟಿಪ್ಪು ಸುಲ್ತಾನ್ ನಿಂದ ಕೊಲ್ಲಲ್ಪಡುತ್ತಾನೆ ಈಗಲೂ ಈ ಸ್ಥಳವು ಕಲ್ಲಿನ ಕೋಟೆಗೆ ಪ್ರಸಿದ್ಧವಾಗಿದೆ ಹಾಗೂ ಇದು 7 ಸುತ್ತಿನ ಕೋಟೆ ಇರುವ ಸ್ಥಳವಾಗಿದೆ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಧರ್ಮ ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ YouTube ಚಾನೆಲ್ ಓಪನ್ ಆಗಿದೆ ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ ಗಳು ಬರುತ್ತೆ ನಮ್ಮ ಸಿನಿಮಾ ಬಗ್ಗೆ ಆಗಲಿ ಕಿರುತೆರೆ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆನೂ ಬಹಳ ಚೆನ್ನಾಗಿ ನಾನು ನೋಡ್ತಾ ಇದೀನಿ ನ್ಯೂಸ್ ಬರ್ತಿದೆ ನಾನು ಸಬ್ಸ್ಕ್ರೈಬ್ ಆಗಿದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು